ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಒಳ್ಳೆಯ ಮಕ್ಕಳಿಗೆ ಆಗುವಂತಹ ಒಂದು ಮನೆಮದ್ದು ತಿಳಿಸ್ತಾ ಇದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ತುಂಬ ಹೀಟ್ ಅಂದರೆ ಉಷ್ಣ ಆದಾಗ ಅವರು ಅಳ್ತಾ ಇರ್ತಾರೆ, ನಿದ್ದೆ ಮಾಡ್ತೀರಾ, ಆ ಥರ ಆದಾಗ ಏನು ಒಂದು ರೆಮಿಡಿನ ಯೂಸ್ ಮಾಡ್ತೀರಿ ಹಳ್ಳಿಗಳಲ್ಲಿ ಅಂತೇಳ್ಬಿಟ್ಟು ಆಯುರ್ವೇದಿಕ ರೆಮಿಡಿನ ನಾನು ತೋರಿಸ್ತೀನಿ. ತುಂಬ ಹೀಟ್ ಆದರೆ ಮಕ್ಕಳು ಅಳ್ತಾ ಇರ್ತಾರೆ, ನಿದ್ದೆ ಮಾಡೋದಿಲ್ಲ, ಅದನ್ನು ಹಾಕಿದ ತಕ್ಷಣ ಬೇಗ ನಿದ್ದೆ ಮಾಡ್ತಾರೆ, ಅದಕ್ಕೆ ಒಂದು ಒಳ್ಳೆಯ ಮನೆಮದ್ದು ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟಿಗೆ ಇದು ತೆಲುಗುವಲ್ಲಿ ಹೇಳ್ತಾರೆ, ಇದರ ಹೆಸರು ಬಂದುಬಿಟ್ಟು ತೆಲ್ನಾಮ್ ಕುಂಭ ಅಂತ ಹೇಳಿಬಿಟ್ಟು ತೆಲುಗುವಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಏನು ಕರೀತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದೆಲ್ಲ ಪೂಜೆ ಮಾಡುವಂಥ ಮನೆಯಲ್ಲಿ ಇರುತ್ತೆ, ಹಾಗೆ ಹಬ್ಬಗಳು ಮಾಡುವಾಗ ಅದು ನಾಮ ಆಗಿ ಇಟ್ಕೊತಾರೆ, ಇದನ್ನು ಕೈಯಲ್ಲಿ ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಕಂಪಲ್ಸರಿ ಇರುತ್ತೆ. ಹಾಗೆ ಹಳ್ಳಿಗಳಲ್ಲಿ ಚಿಕ್ಕ ಮಕ್ಕಳು ಇರುವಂಥ ಮನೆಗಳಲ್ಲಿ ಕಂಪಲ್ಸರಿ ಇದ್ದೇ ಇರಬೇಕು. ಇದು ತುಂಬ ಯೂಸ್ಫುಲ್ ಇದರಿಂದ, ಅದಕ್ಕೆ ಮಕ್ಕಳಿಗೆ ಅದರಿಂದ ಇಟ್ಕೋತಾರೆ. ಹೇಗಪ್ಪ ಇದು ನಾವು ಹೀಟ್ ಆದಾಗ ಮಕ್ಕಳಿಗೆ ಜಾಸ್ತಿ ಉಷ್ಣ ಆದಾಗ ಹೇಗೆ ರೆಡಿ ಮಾಡ್ಕೋಬೇಕಂತ ಹೇಳಿದ್ರೆ, ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೆಗೆದುಕೋಬೇಕು. ನಾವು ನೀರು ಹಾಕ್ಕೊಂಡು ನೋಡಿ, ನಾನು ನೀರು ಹಾಕಿದ್ದು ತೋರಿಸಿಲ್ಲ, ನಾನು ಒಂದೇ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ತೋರಿಸೋಕ್ಕಾಗಿಲ್ಲ. ಈ ಥರ ಸ್ವಲ್ಪ ತಿಕ್ಕಾಗಿ ಈ ಥರ ತೆಗೆದುಕೋಬೇಕು. ಚಿಕ್ಕ ಮಕ್ಕಳಿಗೆ ಅಂದರೆ ಮನ್ಸ್ ಬೇಬಿಯಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಇದು ಯೂಸ್ ಮಾಡ್ಬೋದು. ನೀವು ಚಿಕ್ಕ ಮಕ್ಕಳಿಗೆ ಮನ್ಸ್ ಬೇಬಿಗಾದರೆ ಬಿಸಿ ನೀರು ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡವ್ರಿಗಾದರೆ ತಣ್ಣೀರಲ್ಲೇ ನೀವು ಹಾಕ್ಕೊಂಡು ತೆಗೆದುಕೊಳ್ಳಿ ಕೈಯಲ್ಲಿ. ಈ ಥರ ಮಾಡಿಕೊಂಡು ಇವಾಗ ಮಕ್ಕಳಿಗೆ ತುಂಬ ಹೀಟಾಗಿ ಅಳ್ತಾ ಇರ್ತಾರೆ ಜಾಸ್ತಿಯಾಗಿ, ಈ ಆ ಥರ ಇರುವಾಗ ಪಾದಗಳಿಗೆ ನೋಡಿ, ಈ ಥರ ಪಾದಗಳಿಗೆ ಚೆನ್ನಾಗಿ ಉಜ್ಜಬೇಕು. ಈ ಥರ ನೋಡಿ, ಅದು ತೆಗೆದುಕೊಂಡು ಪಾದಗಳಿಗೆ, ಈ ಥರ ಪಾದಗಳಿಗೆ ಮತ್ತು ಹೊಕ್ಕಳಿಗೆ. ನಾನು ನನ್ನ ಮಗ ದೊಡ್ಡ ಮಗಗೆ ಉಜ್ಜ, ಅವ್ನು ನಿದ್ದೆ ಮಾಡಿದ್ದ, ಸುಮ್ಮನೆ ಹಂಗೆ ಇದ್ದ ನಿದ್ದೆ ಮಾಡ್ದಿರೇ ಇದ್ದರೆ ಉಜ್ಜೋದಕ್ಕೆ ಬಿಡೋದಿಲ್ಲ, ಚಿಕ್ಕ ಮಗನೂ ಅಷ್ಟೇ ದೊಡ್ಡ ಮಗನೂ ಅಷ್ಟೇ. ಅದಕ್ಕೆ ನಿಮಗೆ ತೋರಿಸೋದಕ್ಕೆ ನಾನು ಮಾಡ್ತಾ ಇದ್ದೀನಿ, ಚಿಕ್ಕ ಮಗಗೂ ಕೂಡ ಹಾಕಿ ನಾನು ತೋರಿಸ್ತೀನಿ ಈ ಥರ ಹಾಕೋಬೇಕಾಗತ್ತೆ. ಈಗ ಮತ್ತೆ ನಿಮ್ಗೆ ಮತ್ತೆ ಹಾರೋಯ್ತು ಅಂತ ಇಟ್ಕೊಳ್ಳಿ, ಆವಾಗ ಮತ್ತೆ ಒಂದ್ಸರಿ ತೆಗೆದುಕೊಂಡು ನೀರು ಹಾಕಿ ಉಜ್ಜಿಕೊಂಡು ಚೆನ್ನಾಗಿ. ಈಗ ಚಿಕ್ಕ ಮಗಗೆ ಹಾಕ್ತಾ ಇದ್ದೀನಿ, ಅವನು ಹಾಕಿ ಬಿಡೋದಿಲ್ಲ. ನನ್ನ ಮಗಗೆ, ಚಿಕ್ಕ ಮಗಗೆ 10 ಮಂತ್ಸ್, ಈಗ ದೊಡ್ಡ ಮಗಗೆ 3 ಇಯರ್ಸ್ ತುಂಬಿ 4 ಇಯರ್ಸ್ಗೆ ಬಿದ್ದಿದೆ. ಸೊ ಈಗ ನೋಡಿ, ಈ ಥರ ಕಾಲುಗಳಿಗೆ ಹಾಕಬೇಕು. ಫಸ್ಟಿಗೆ ಇವನು ಹಾಕೋಕೆ ಬಿಡ್ತಾ ಇರಲಿಲ್ಲ, ಮಲಗಿದ ಮೇಲೆ ಹಾಕೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ನಾನು. ಈ ಥರ ಮಾಡಿದ್ರೆ ನೀವು ನೈಟ್ ಈವ್ನಿಂಗ್ ಟೈಮಲ್ಲಿ ಹಾಕಬೇಕು ಆದಷ್ಟು. ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ನೋಡಿ, ಈ ಥರ ಇವಾಗ ನಿದ್ದೆ ಮಾಡ್ತಾ ಇದ್ದಾನೆ, ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ. ಹೊಕ್ಕಳಿಗೆ ಈ ಥರ ಚೆನ್ನಾಗಿ ನಾವು ಹಾಕಬೇಕಾಗತ್ತೆ. ಹೊಕ್ಕಳು ಒಳಗಡೆ ಬಿಡಿದಿರ ನೀವು, ಸೈಡಲ್ಲಿ ಸುತ್ತ ಈ ಥರ ಹಾಕಿ ನಿಮ್ಗೆ ತಕ್ಷಣ 10 ನಿಮಿಷದ ಒಳಗಡೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು, ಎಷ್ಟೇ ಅಳ್ತಾ ಇದ್ದರೂ ಕೂಡ ಉಷ್ಣ ಜಾಸ್ತಿ ಆಗಿಯೇ ಅಳೋದು, ಎಷ್ಟೇ ಅಳ್ತಾ ಇದ್ದರೂ ಹೀಟಾಗಿದ್ದರೆ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಎಲ್ಲರ ಮನೆಯಲ್ಲೂ ಕಂಪಲ್ಸರಿ, ಹಳ್ಳಿಗಳಲ್ಲಿ, ಸಿಟಿಲೆಲ್ಲೇನೋ ನನಗೆ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಕಂಪಲ್ಸರಿ ಇದು ಎಲ್ಲರ ಚಿಕ್ಕ ಮಕ್ಕಳಿರುವಂಥ ಮನೆಗಳಲ್ಲಿ ಇದು ಇದ್ದೇ ಇರುತ್ತೆ. ತೆಲ್ನಾಮ್ ಕುಂಭ ಅಂತ ತೆಲುಗು ಹಳ್ಳಿ ಹೇಳ್ತಾರೆ, ನಾಮ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀರಿ. ಬ್ರಾಹ್ಮಣ ಮನೆಗಳಲ್ಲೆಲ್ಲ ಇರುತ್ತೆ, ನಮ್ಮ ಮನೇಲಿ ಇರುತ್ತೆ. ನಾವು ಹಬ್ಬ ಆದಾಗ, ಯಾವ ದೀಪಾವಳಿ ಹಬ್ಬ ಆ ಥರ ಹಬ್ಬಗಳಿಗೆ ನಾಮ ಇಟ್ಕೊತೀವಿ ನಾವು, ಇದರಿಂದ ಪೂಜೆ ಮಾಡುವಾಗ ಹಬ್ಬಗಳು ಮಾಡಿದಾಗ ಅದಕ್ಕೆ ಉಪವಾಸಗಳು ಮಾಡಿ ಹಬ್ಬ ಮಾಡ್ತಿರಲ್ಲ ಆ ಟೈಮಲ್ಲಿ ನಾವು ಇಟ್ಕೋತೀವಿ ನಾಮ, ಅದಕ್ಕೆ ಯೂಸ್ ಮಾಡ್ತೀವಿ. ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ, ಗೊತ್ತಿದ್ದರೆ ಯಾರಾದರೂ ಕಾಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಪಿಕ್ಕಲ್ಲಿ ತೋರಿಸ್ತೀನಿ ನಿಮಗೆ ಅದರ ಒಂದು ಹೇಗಿರುತ್ತೆ ಅದೇ ಅಂತ ಹೇಳಿಬಿಟ್ಟು ನೋಡಿ. ಈ ಥರ ಕೈಗಳಿಗೆ, ಸಾರಿ ಕಾಲಿಗೆ, ಮತ್ತು ಏನು ಉಗುರುಗಳಿಗೆ, ಕೈಗಳಿಗೆ ಈ ಥರ ಉಜ್ಜಿ ಇಡಬೇಕು ಲೈಟಾಗಿ. ಅವ್ರು ಇಟ್ಕೊಳ್ಳೋದಿಲ್ಲ, 5 ನಿಮಿಷ 10 ನಿಮಿಷ ಒಳಗಡೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಸುಮ್ಮನೆ ಆಗೋಗ್ತಾರೆ, ಅಳೋದಿಲ್ಲ, ಏನಿಲ್ಲ, ಹೀಟೆಲ್ಲ ಕಡಿಮೆ ಆಗೋಗುತ್ತೆ. ಈ ಥರ ಮಾಡಿ ನೀವು, ಅದೊಂದು ಮೆಥಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಹರಳೆಣ್ಣೆ. ಹರಳೆಣ್ಣೆನೂ ಅಷ್ಟೇ, ಮಕ್ಕಳಿರುವಂಥ ಮನೆಯಲ್ಲಿ ಇದು ಇರಲೇಬೇಕಾಗುತ್ತೆ. ಮಕ್ಕಳ ಪಾಲಿಗೆ ಇದು ರಾಮಬಾಣ ಅಂತ, ರಾಮಬಾಣ ಅಂತ ಹೇಳ್ತಾರೆ ಹರಳೆಣ್ಣೆನ. ಇದನ್ನ ಅಷ್ಟೇ ಸೇಮ್ ಮೆಥಡ್, ಈ ಥರ ಹೊಕ್ಕಳ ಹತ್ರ ನೀವು ಹೀಟ್ ಆದಾಗ ಉಷ್ಣ ಆದಾಗ ಹರಳೆಣ್ಣೆಯಿಂದ ಕೂಡ ಈ ಥರ ಮಾಡಬೇಕು, ಮತ್ತು ಪಾದಗಳಿಗೂ ಕೂಡ ಮಾಡಬೇಕು. ಈ ಥರ ಮಸಾಜ್ ಥರ ಸ್ವಲ್ಪ ಹೊತ್ತು ಮಾಡಿಬಿಟ್ರೆ ನಿಮಗೆ ಅವ್ರಿಗೆ ಉಷ್ಣ ಹೀಟ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ, ಬೇಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ಇದು ತುಂಬ ಯೂಸ್ಫುಲ್ಲು, ಈ ಎರಡು ಟಿಪ್ಸು ನಿಮಗೆ ತುಂಬ ಯೂಸ್ಫುಲ್ ಅಂತ ನಾನು ಅನ್ಕೋತೀನಿ. ನೋಡಿದ್ರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಹಾಗೆ ತಲೆಗೂ ಕೂಡ ಸ್ವಲ್ಪ ಅಂಟಿಸ್ಬೇಕು ಈ ಥರ. ಈ ಥರ ಅಂಟಿಸೋದ್ರಿಂದ, ಮಸಾಜ್ ಮಾಡೋದ್ರಿಂದ ಅವರಿಗೆ ಬೇಗ ಹೀಟ್ ಅನ್ನೋದು, ಉಷ್ಣ ಅನ್ನೋದು ಕಡಿಮೆ ಆಗುತ್ತೆ. ಮಕ್ಕಳಿಗೆ ನಾವು ಆದಷ್ಟು ಹರಳೆಣ್ಣೆಯನ್ನೇ ಯೂಸ್ ಮಾಡಬೇಕು. ಚಿಕ್ಕ ಮಕ್ಕಳಿಗೆಲ್ಲ ನಾವು ಇದೇ ಯೂಸ್ ಮಾಡ್ತೀವಿ. ಈ ಟಿಪ್ಸ್ ಎರಡೂ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್, ಹಾಗೇ ಇಂಗ್ಲೀಷಲ್ಲಿ ಇದನ್ನು ಹೋಲಿ ವೈಟ್ ಸ್ಟಿಕ್ ಅಂತ ಕರೀತಾರೆ.
ಶ್ರೀ ಚುರುನಾಮ ಅಂತ ಕರೀತಾರೆ, ನಾಮಕಟ್ಟಿ ಅಂತ ಕರೀತಾರೆ, ತಿರುಮಾನ್ ಅಂತ ಕೂಡ ಕರೀತಾರೆ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ತೋರಿಸಿಕ್ಕಂಥ ಒಂದು ಟಿಪ್ಸ್ ದೊಡ್ಡವ್ರಿಗೂ ಕೂಡ ಯೂಸ್ ಆಗುತ್ತೆ. ಉಷ್ಣ ಜಾಸ್ತಿ ಆದರೆ ಫ್ರೆಂಡ್ಸ್ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.